ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಗೀತಾ ವಿಜಯ್ ವ್ಲಾಗ್ಸ್. ಇವತ್ತು ನಾನೊಂದು ಹೆಲ್ದಿಯಾದಂಥ ಮತ್ತು ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ರವೆ ದೋಸೆ. ರವೆ ಒಂದು ಕಪ್ ರವೆನ ತಗೊಂಡು ನೆನೆಸಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಜೀರಿಗೆ, ಎಣ್ಣೆ ಬಿಸಿ ಮಾಡಿ ಬಿಸಿಗಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಮತ್ತು ಒಂಚೂರು ಉದ್ದಿನ ಬೇಳೆ, ಇದು ಮೂರನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಮಧ್ಯದಲ್ಲಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ. ಉದ್ದಿನ ಬೇಳೆ ಮತ್ತು ಸಾಸಿವೆ ಜೀರಿಗೆ ಅಂತೂ, ಜೀರಿಗೆ ರವೆ ಸ್ವಲ್ಪ ಮಂದ ಆಗಿರೋದ್ರಿಂದ ಅದು ಸ್ವಲ್ಪ ಡೈಜೆಷನ್ಗೆಲ್ಲ ಇಂಪ್ರೂವ್ ಆಗುತ್ತೆ. ಮತ್ತು ಹಸಿಮೆಣಸಿನ್ಕಾಯಿನ ನೀವು ಹಂಗೆ ಹಾಕ್ಕೋಬೋದು. ನಾನು ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಬಾಯಿಗೆ ಸಿಕ್ಕಿದಾಗ ಮಕ್ಕಳಿಗೆ ತುಂಬ ಖಾರ ಆಗಬಾರ್ದು ಅಂತ. ನೀವು ಸ್ವಲ್ಪ ಬೇಕಂದರೆ ಹಸಿದೂ ಹಾಕ್ಕೋಬೋದು, ತವ ಮೇಲೇ ಹಾಕ್ಕೋಬೋದು ನೀವು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ. ಬಟ್ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಲೈಟ್ ಫ್ರೈ ಅಷ್ಟೇ. ಉಪ್ಪು ಇದಕ್ಕೆ ಹಾಕ್ಕೊಳ್ತೀನಿ ನಾನು, ಒಂದು ಸ್ಪೂನಷ್ಟು ಉಪ್ಪು, ಅಂದರೆ ರವೆಗೂ ಈರುಳ್ಳಿಗೂ ಎರಡಕ್ಕೂ ಸೇರಿ ಆಗೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅಂದರೆ ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ, ನೀವು ಎಷ್ಟು ತೊಗೊಳ್ತೀರಾ ಅಂತ. ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದ್ರ ಜೊತೆಗೇನೆ ನಾವು ಅಂದರೆ ಇದರೊಳಗಡೆನೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಗ್ರೈಂಡ್ ಮಾಡಲೇಬೇಕು ಅಂತ ಏನಿಲ್ಲ, ನೆನೆಸಿದ್ರೆ ಸಾಕು. ನಮ್ಮನೇಲಿ ರವೆ ಸ್ವಲ್ಪ ದಪ್ಪ ಇದೆ, ಅದರಿಂದಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನಷ್ಟೇ. ಇಲ್ಲಾಂದರೆ ಜಸ್ಟ್ ನೆನೆಸ್ಕೊಂಡ್ರೆ ಸಾಕು. ಮತ್ತು ಅದಕ್ಕೊಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕ್ಕೊಳ್ರಿ. ಅವಾಗ ಅದನ್ನು ಗ್ರೈಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹಂಗೆ ಗರಿ ಗರಿಯಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಇಲ್ಲಿ ನೀವು ಬೇಕಂದರೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೋಬೋದು, ತುರಿದಿರುವಂಥ ಕೊಬ್ಬರಿ ಮತ್ತು ಕ್ಯಾರೆಟನ್ನು ಹಾಕ್ಕೋಬೋದು. ನಾನು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಕಪ್ಪಷ್ಟು ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಹುಣಸೆಹಣ್ಣು, ಉಪ್ಪು ಮತ್ತು ಅಷ್ಟೇ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ, ಸಾಸಿವೆ ಹಾಕಿ ಮತ್ತು ಕರಿಬೇವು, ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ, ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿಗೆ ಅಂತ. ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿನೂ ಅಷ್ಟೇ. ನೀವು ಅಲ್ಲಿ ಗೋಡಂಬಿ ಬದಲಾಗಿ ನೀವು ಕಡಲೆಕಾಯಿ ಬೀಜನೂ ಹಾಕ್ಕೋಬೋದು, ಇಲ್ಲ ಕಡಲೆನೂ ಹಾಕ್ಕೋಬೋದು. ನನಗೆ ಗೋಡಂಬಿ ಇಷ್ಟ, ಮನೆಯಲ್ಲೂ ಇಷ್ಟಪಡ್ತಾರೆ ಅದರದ್ದು ಫ್ಲೇವರ್ ಟೇಸ್ಟ್. ನಿಮಗೂ ಇಷ್ಟ ಆದರೆ ಅದನ್ನು ಮಾಡ್ಕೊಳ್ಳಿ ನೋಡಿ. ಮತ್ತು ತವ ಇಲ್ಲಿ ತುಂಬ ಬಿಸಿಯಾಗಿರಬೇಕು ಯಾವತ್ತೂ ಅಷ್ಟೇ, ರವೆ ದೋಸೆಗೆ ಅವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಇದನ್ನು ದೋಸೆ ಥರ ಹುಯ್ಯೋಕ್ಕಾಗಲ್ಲ, ನಾವು ಅಲ್ಲಲ್ಲಿ ಇದನ್ನು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಫಿಲ್ ಅಪ್ ಮಾಡ್ಕೋಬೇಕು. ಮತ್ತು ತುಂಬ ನೀರಾಗಿರಬೇಕು ಇದು, ಅಂದರೆ ತುಂಬ ನೀರಂದರೆ ಅದರದ್ದು ಕನ್ಸಿಸ್ಟೆನ್ಸಿ ನೋಡಿದವಾಗ ಸ್ವಲ್ಪ ನಾರ್ಮಲ್ ದೋಸೆ ನಾವು ಉದ್ದಿನ ಬೇಳೆ ದೋಸೆಗಿಂತ ಇದರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿರುತ್ತೆ, ನೀರಾಗಿರುತ್ತೆ. ಮತ್ತು ಇದನ್ನು ಕವರ್ ಮಾಡ್ಕೊತಾ ನಾವು ಬೇಯಿಸ್ಕೋಬೇಕು, ಅಂದರೆ ಹೈ ಫ್ಲೇಮಲ್ಲೇ ಇರಬೇಕು. ಬಿಸಿ ಎಷ್ಟಿದ್ರೆ ಅವಾಗ ಅಷ್ಟು ಚೆನ್ನಾಗಿ ಬರುತ್ತೆ ಇದು, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಕ್ಲೋಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಫ್ರೈ ಆಗಿದೆ, ತಳದಲ್ಲೆಲ್ಲ ಆಲ್ಮೋಸ್ಟ್ ಬ್ರೌನ್ ಕಲರ್ ಬಂದಿದೆ ನೋಡು. ಇವಾಗ ಈ ಟೈಮಲ್ಲಿ ನೋಡಿ ಇಷ್ಟು ಕ್ರಿಸ್ಪಿ ಆದಾಗ ಇದನ್ನ ಟರ್ನ್ ಮಾಡಬೇಕು ಅಂತ ಏನಿಲ್ಲ. ಬೇಕಂದ್ರೆ ನಿಮ್ಗೆ ಡಬಲ್ ರೋಸ್ಟ್ ಬೇಕಂದ್ರೆ ಮಾಡ್ಕೋಬಹುದು, ಬಟ್ ಇಲ್ಲಿ ಹಂಗೇನೆ ಕ್ಲೋಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಕಾಣ್ತಾ ಇದೆ ಅಲ್ಲ ಫುಲ್ ಎಷ್ಟು ಬ್ರೌನಿಶ್ ಆಗಿ ಬಂದಿದೆ ದೋಸೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ರವೆಯಲ್ಲಿ ಉಪ್ಪಿಟ್ಟು ಮಾಡಿದವಾಗ ತಿನ್ನೋದಿಲ್ಲ, ಸೊ ರವೆ ನಮಗೆ ಹೆಲ್ತ್ಗೂ ಒಳ್ಳೇದೆ. ಸೊ ಅದರಿಂದಾಗಿ ನಾನು ಈ ಥರ ಮಾಡ್ಕೊಡ್ತೀನಿ ಮಕ್ಕಳಿಗೂ, ನಿಮ್ಮೆಲ್ಲರಿಗೂ ಟ್ರೈ ಮಾಡಿ ನೀವುನು ಈ ಥರ ಮಾಡಲಿಕ್ಕೆ. ಮತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.